ಶ್ರೇಷ್ಠ ವಿಶ್ವವಿದ್ಯಾಲಯಗಳಲ್ಲಿ ಒಂದಾದ ಪಿಇಎಸ್ವಿವಿಯು ಈಗ ಮೆಡಿಕಲ್ ಕಾಲೇಜನ್ನು ಆರಂಭಿಸ್ತಾ ಇದೆ. ಜನವರಿ 16ರಂದು ಸಿಎಂ ಯಡಿಯೂರಪ್ಪ ವೈದ್ಯಕೀಯ ಕಾಲೇಜಿಗೆ ಭೂಮಿ ಪೂಜೆ ನೆರವೇರಿಸಿದ್ದಾರೆ. ಇನ್ನು ಈ ವೈದ್ಯಕೀಯ ಕಾಲೇಜಿಗೂ ಮುನ್ನ 1200 ಬೆಡ್ಗಳ ಆಸ್ಪತ್ರೆಯನ್ನ ಸ್ಥಾಪಿಸಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಮೆಡಿಕಲ್ ಕಾಲೇಜು ಸ್ಥಾಪಿಸಬೇಕು ಅನ್ನೋದು 1995ರಿಂದ ಕನಸು, ಅದು ಈಗ ನೆರವೇರ್ತಾ ಇದೆ ಅಂತ ಪಿಇಎಸ್ ವಿಶ್ವವಿದ್ಯಾಲಯ ಕುಲಾಧಿಪತಿಯಾದಂತಹ ಎಂಆರ್ ದೊರೆಸ್ವಾಮಿ ಅವರು ತಿಳಿಸಿದ್ರು. ಬೆಂಗಳೂರಿನಲ್ಲಿ ಒಟ್ಟು 40 ಮೆಡಿಕಲ್ ಕಾಲೇಜುಗಳಿವೆ, ಅವುಗಳ ಜೊತೆ ನಮ್ಮ ಕಾಲೇಜು ಸೇರ್ಪಡೆಯಾಗೋದಿಲ್ಲ, ವಿಭಿನ್ನ ಕೆಲಸದ ಮೂಲಕ ಬೆಸ್ಟ್ ಕಾಲೇಜು ಅನ್ನುವ ಹೆಗ್ಗಳಿಕೆ ಪಡೀತೇವೆ ಅಂತ ಕುಲಾಧಿಪತಿ ದೊರೆಸ್ವಾಮಿ ತಿಳಿಸಿದ್ದಾರೆ. ಇನ್ನು ಗುರುವಾರ ನಡೆಯುವ ಭೂಮಿ ಪೂಜೆಯಲ್ಲಿ ಡಿಸಿಎಂ ಅಶ್ವಥನಾರಾಯಣ್, ಕಂದಾಯ ಸಚಿವ ಆರ್ ಅಶೋಕ್, ಸಂಸದ ತೇಜಸ್ವಿ ಸೂರ್ಯ ಭಾಗಿಯಾಗಲಿದ್ದಾರೆ. ಸಂಜೆ ವಿಷಯವನ್ನು ತಮ್ಮ ಗಮನಕ್ಕೆ ಪಿ ಎಸ್ ವಿಶ್ವವಿದ್ಯಾನಿಲಯ ತರೋದಕ್ಕೆ ಬಯಸುತ್ತೆ. ಮೊಟ್ಟ ಮೊದಲನೇದಾಗಿ ನಾಳಿದ್ದು ಗುರುವಾರ ಬೆಳಗ್ಗೆ 10 ಗಂಟೆಗೆ ಮೆಡಿಕಲ್ ಕಾಲೇಜ್ ನಾವೇನು ಪ್ರಾರಂಭ ಮಾಡಬೇಕಂತ ಇದ್ದೀವಿ ಬೆಂಗಳೂರು ನಗರದಲ್ಲಿ. ಇದರ ಒಂದು ಭೂಮಿ ಪೂಜೆಯನ್ನು ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಸೌತ್ ಕ್ಯಾಂಪಸ್ನಲ್ಲಿ ನಾವು ಏರ್ಪಾಡು ಮಾಡಿದ್ದೀವಿ. ಈ ಭೂಮಿ ಪೂಜೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀಮಾನ್ ಯಡಿಯೂರಪ್ಪನವರು ದಯಮಾಡಿಸ್ತಾ ಇದ್ದಾರೆ. ಯಡಿಯೂರಪ್ಪನವರ ಜೊತೆಗೆ ಶ್ರೀಮಾನ್ ಡಾಕ್ಟರ್ ಸಿ ಎನ್ ಅಶ್ವಥನಾರಾಯಣ್ ಡೆಪ್ಯೂಟಿ ಸಿ ಎಂ, ನಮಗೆಲ್ಲರೂ ಗೊತ್ತಿದ್ದಾಗ ಅವರಿಗೆ ಮೆಡಿಕಲ್ ಎಜುಕೇಷನ್ ಮತ್ತು ಹೈಯರ್ ಎಜುಕೇಷನು ಐ ಟಿ ಬಿ ಟಿ ಎಲ್ಲ ಅವರ ಪೋರ್ಟ್ಫೋಲಿಯೋಸು, ಮತ್ತು ಶ್ರೀ ಆರ್ ಅಶೋಕ್ರವರು ನಮ್ಮ ರೆವಿನ್ಯೂ ಮಿನಿಸ್ಟರು, ಮತ್ತು ಶ್ರೀ ತೇಜಸ್ವಿ ಸೂರ್ಯ ನಮ್ಮ ಪಾರ್ಲಿಮೆಂಟ್ ಮೆಂಬರು, ಮತ್ತು ಎಂ ಕೃಷ್ಣಪ್ಪ ಅವರು ಆ ಏರಿಯಾ ಎಮ್ ಎಲ್ ಎ, ಆ ನಮ್ಮ ಸೌತ್ ಕ್ಯಾಂಪಸ್ ಇದೆಯಲ್ಲ ಆ ಏರಿಯಾ ಎಮ್ ಎಲ್ ಆದ್ದರಿಂದ ಅವರನ್ನು ಸಹ ನಾವು ಇದು ಕರೆದಿದ್ದೀವಿ. ಇವರು ಹೊಸದಾಗಿ ಡಾಕ್ಟರ್ ಸುರೇಶ್ ಕೃಷ್ಣಮೂರ್ತಿಯವರು ಅಂತ ನಮ್ಮ ಕುಪ್ಪಂ ಮೆಡಿಕಲ್